ಸಂಗೀತ ಮತ್ತು ಕಾರ್ತಿಕ್ಗೆ ಸರಿಯಾಗಿ ಚಳಿ ಬಿಡಿಸಿದ್ದಾನೆ ನಮ್ಮ ಡ್ರೋಮ್ ಪ್ರತಾಪ್ ಅಂತಲೇ ಹೇಳ್ಬೋದು. ಹಾಗಾದರೆ ಡ್ರೋಮ್ ಪ್ರತಾಪ್ ಏನು ಮಾಡಿದ್ದಾನೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೊಡಿ, ಸಬ್ಸ್ಕ್ರೈಬ್ ಕೊಡಿ. ಒಂದು ಕಡೆ ಕಾರ್ತಿಕ್ ಸ್ಟೂಡೆಂಟ್ ಆಗಿದ್ದಾಗ ಈತ ಪ್ರತಾಪ್ ಮಾಸ್ಟರ್ ಆಗಿದ್ದಾನೆ. ಆಗ ಪ್ರತಾಪ್ ಮಾಸ್ಟರ್ ಆಗಿದ್ದುಕೊಂಡು ಹೇಳ್ತಿದ್ದಾನೆ, ಕಾರ್ತಿಕ್ ತುಂಬಾ ಗಲಾಟೆ ಮಾಡ್ತಾನೆ, ಹಾಗೆ ಪಾಠನೂ ಕೂಡ ಕಲಿಸ್ತಾನೆ ಅಂತಲೇ ಹೇಳ್ಬೋದು. ನಂತರ ಕಾರ್ತಿಕ್ ಟೀಚರ್ ಆಗಿದ್ದಾಗ ಪ್ರತಾಪ್ ಕೂಡ ಸ್ಟೂಡೆಂಟ್ ಆಗಿದ್ದಾಗ ಮತ್ತೆ ತಿರುಗಿ ಅದನ್ನೇ ಮಾಡೋಕ್ಕೆ ಬಂದಾಗ ಪ್ರತಾಪ್ ತುಂಬಾ ತಲಾಟೆ ಮಾಡ್ತಿದ್ದಾನೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗದಾಗ ಕಾರ್ತಿಕ್, ರಾಜಕೀಯ ಮಾಡ್ತಿದ್ಯಾ ನೀನು, ಒಂದು ಕಡೆಯಿಂದ ಒಂದು ಕಡೆ ಇನ್ನೊಂದು ಥರ ಆಡ್ತಿದ್ಯಾ ನೀನು ಅಂತ ಹೇಳಿ ಸಂಗೀತ ಪರವಾಗಿ ಆಡ್ತಿರೋದಕ್ಕೆ ಈ ಮಾತನ್ನು ಹೇಳ್ತಾನೆ ಕಾರ್ತಿಕ್. ಹೌದು, ಇಲ್ಲಿ ಸಂಗೀತ ಮತ್ತು ಪ್ರತಾಪ್ ಇಬ್ಬರು ಕೂಡ ಜೋಡಿಯಾಗಿ ಬಿಟ್ಟಿದ್ದಾರೆ ಇವಾಗ. ಇವರಿಬ್ಬರು ಜೋಡಿಯಾಗಿ ಸಂಗೀತ ಯಾರ ಕಡೆ ಹೋದರೆ ಎಲ್ಲಿ ನಾನು ಸೇವ್ ಆಗ್ತೀನಿ ಎಂಬ ಪಕ್ಕ ಮೈಂಡ್ ಪ್ಲ್ಯಾನನ್ನು ಇಟ್ಕೊಂಡು ಈಗ ಕಾರ್ತಿಕ್ಕಿಂದನೂ ಕೂಡ ದೂರಾಗಿ ಈಗ ವಿನಯ್ಗೆ ಬಿಟ್ಟು ಈಗ ಅಂಟ್ಕೊಂಡಿರೋದು ಪ್ರತಾಪ್ನ. ಹೌದು, ಈಗ 10ನೇ ವಾರದಲ್ಲಿ ಪ್ರತಾಪ್ನ ಅಂಟ್ಕೊಂಡು ಈಗ ಕೂತಿದ್ದಾಳೆ. ಹೀಗಾಗಿ ಕಾರ್ತಿಕ್ ಮತ್ತು ವಿನಯ್ ಮಧ್ಯೆ ತಂದಿಡೋಂಥ ಪ್ಲ್ಯಾನನ್ನು ಮಾಡ್ತಿದ್ದಾಳೆ, ಹಾಗೆ ಪ್ರತಾಪ್ಗೆ ಹತ್ತಿಕ್ಕೋಂಥ ಪ್ಲ್ಯಾನನ್ನು ಮಾಡಿ ಪ್ರತಾಪ್ಗೆ ಮಧ್ಯದಲ್ಲಿ ಬೆಂಕಿ ಹಚ್ಚುವಂಥ ಒಳ್ಳೆ ಐಡಿಯಾಗಳನ್ನು ಈಗ ಸಂಗೀತ ಮಾಡ್ತಿದ್ದಾಳೆ. ಇದಕ್ಕೂ ಸರಿಯಾದ ರೀತಿಯಲ್ಲಿ ಡ್ರೋನ್ ಪ್ಲ್ಯಾನನ್ನು ಕೂಡ ಮಾಡಿಕೊಂಡಿದ್ದಾನೆ ಅಂತಲೇ ಹೇಳ್ಬೋದು.